ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗೆ ಹೇಳಬೇಡಿ ಡಾಕ್ಟರ್, ನಮ್ಮ ಅಜ್ಜಿಗೆ ಏನು ಆಗಬಾರ್ದು. ನಮ್ಮ ಅಜ್ಜಿಗೆ ಏನಾದರೂ ಆದರೆ ಅದನ್ನು ನನ್ನ ಕೈಯಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಡಾಕ್ಟರ್, ನಮ್ಮ ಅತ್ತೆನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದಾ? ಹೇಗಾದರೂ ಮಾಡಿ ನಮ್ಮ ಅತ್ತೆನ ಕಾಪಾಡಿ. ಇಲ್ಲ ಈಶ್ವರಪ್ಪನವರೇ, ನೀವು ಹೇಳಿದಾಗೆ ಇವ್ರನ್ನ ಈ ಪರಿಸ್ಥಿತಿಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋಕ್ಕಾಗಲ್ಲ, ಅದರಿಂದ ಏನೂ ಪ್ರಯೋಜನವೂ ಇಲ್ಲ. ಈಗಾಗಲೇ ಇವರು ತುಂಬ ದಿನ ಬಾಳಿ ಬದುಕಿದ್ದಾರೆ, ಅಂಥದ್ರಲ್ಲಿ ಇವರಿಗೆ ಹಾಸ್ಪಿಟ್ಲು ಆಪರೇಷನ್ನು ಅದು ಇದು ಅಂತ ಸುಮ್ಮನೆ ಹಿಂಸೆ ಕೊಡೋದು ಬೇಡ. ನಾವೇನೇ ಮಾಡಿದ್ರು 99% ಇವರು ಬದುಕ್ತಾರೆ ಅನ್ನೋ ನಂಬಿಕೆನೇ ಇಲ್ಲ. ಅಮ್ಮ, ಇದೆಂಥ ಪರಿಸ್ಥಿತಿ ಬಂತಮ್ಮ ನಿಮಗೆ? ಡಾಕ್ಟರ್, ನಮ್ಮ ಅಜ್ಜಿ ಈ ಮನೆಗೆ ಆಲದ ಮರ ಇದ್ದ ಹಾಗೆ, ಇವರೇ ಬಿದ್ದೋದ್ರೆ ಈ ಮನೆಗೆ ನೆರಳೆ ಇರಲ್ಲ ಡಾಕ್ಟರ್. ನಂಗೆ ಅರ್ಥ ಆಗುತ್ತೆ ಶಿವರಾಜು ಅವರೇ, ಆದರೆ ಇವ್ರ ವಯಸ್ಸಿಗೆ ಯಾವ ಟ್ರೀಟ್ಮೆಂಟಿಂದನೂ ಏನೂ ಪ್ರಯೋಜನ ಆಗೋದಿಲ್ಲ. ಇರೋಷ್ಟು ದಿನ ಮನೇಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಬಂಧು ಬಳಗಕ್ಕೆಲ್ಲ ವಿಷಯ ತಿಳಿಸಿ. ಶಿವರಾಜು ಅವರೇ, ನಾನೇನು ಹೊರಡ್ತೀನಿ. ಬನ್ನಿ, ನಾನೇ ಬಿಡ್ತೀನಿ. ಪರವಾಗಿಲ್ಲ ಶಿವರಾಜು ಅವರೇ, ನಾನೇ ಹೋಗ್ತೀನಿ. ತುಂಬಾ ಹೊತ್ತಾಗಿದೆ, ಬನ್ನಿ, ನಾನು ಬಿಡ್ತೀನಿ. ಅತ್ತೆ, ನಮ್ಮ ಅಜ್ಜಿ ಉಳಿಯೋದಿಲ್ವಾ? ನಾನು ನಿಮಗೆ ಹೇಳೋದನ್ನೆಲ್ಲ ಹೇಳಿದ್ದೀನಿ ಶಿವು ಅವರೇ, ಇನ್ಮೇಲೆ ನೀವೇ ಅವ್ರು ಇರೋ ತನಕ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ನಾನಿನ್ನು ಬರ್ತೀನಿ. ನಾನೇ ಪ್ಲಾನ್ ಮಾಡಿದ್ರು ಇಂಥ ಸಿಚುಯೇಷನ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಲಡ್ಡು ಬಂದು ಬಾಯಿಗೆ ಬಿದ್ದಂಗೈತೆ. ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನನಗೇನು ಶಿವಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಮಗನೇ, ಅಲ್ಲಿ ನೋಡ್ಲಾ? ಹೌದು, ನಿಮ್ಮನ್ನ ಡಾಕ್ಟ್ರ್ ಜೊತೆ ಬರ್ತಾ ಇದ್ದ ನೋಡಿದೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿಲ್ವಾ? ಹೌದು ಮಂಜಣ್ಣ, ಅಜ್ಜಿಗೆ ಹುಷಾರಿಲ್ಲ. ಹೌದಾ? ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಮಂಜಣ್ಣ. ಲೋ ಮಗನೇ, ಅವರಿಬ್ರುವೇ ಏನ್ ಮಾತಾಡ್ತಾ ಇರ್ಬೋದ್ಲಾ? ನನಗೂ ಗೊತ್ತಾಗ್ತಿಲ್ಲ ಕಣಪ್ಪ, ಮಿಲ್ಲೆಲ್ಲ ಹೇಗ್ ನಡೀತಾ ಇದೆ? ಅದಕ್ಕೇನು, ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಿಮ್ಮಂಥ ದೊಡ್ಡವರ ಆಶೀರ್ವಾದ. ದಯವಿಟ್ಟು ಯಾವಾಗಲೂ ನೀವು ಇಂದ್ರನ್ ಬೆನ್ ಹಿಂದೆ ನಿಂತು ಅವನಿಗೆ ಒಳ್ಳೆ ದಾರಿ ತೋರಿಸ್ಬೇಕು. ಅದು ನನ್ನ ಕರ್ತವ್ಯ ಶಿವಣ್ಣ.
ಬರ್ತೀನಿ ಶಿವಣ್ಣ. ಹೋಗಿ ಬನ್ನಿ. ಅಪ್ಪ ಏನಪ್ಪ ಕೈಯೆಲ್ಲ ಮುಗಿತಾವನೆ? ಲೇ ಅವನ್ ಕೈಯಾರ ಮುಗಿಲಿ ಕಾಲಿಗಾದ್ರೂ ಬೀಳ್ಲಿ. ನಾವ್ ಯಾಕ್ಲೆ ಇದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದು? ಬಾ ನಮ್ಮ ಪಾಡಿಗೆ ನಾವು ಹೋಗುವ. ಹೌದಲ್ವಾ, ಯಾರಾದ್ರೆ ನಮ್ಗೆ ನಡಿ ಹೋಗೋಣ. ಇಂದ್ರ ಇಂದ್ರ ಅಜ್ಜಿ. ಅಪ್ಪ ಇಲ್ಲಿ ಎಲ್ಲೋ ನಾಯಿ ಬೊಗಳ್ತಾ ಇದೆ, ನಿನಗೆ ಕೇಳಿಸ್ತಾ ಇಲ್ವಾ? ಹೂ ಕಾಣ್ಲ ಬೊಗಳ್ಕಳೆ ಬಿಡು. ಅಲ್ಲ ನಮ್ಮೂರಲ್ಲಿ ಇತ್ತೀಚೆಗೆ ಮರ್ಯಾದಸ್ತ್ರ ಇಲ್ದಂಗೆ ಆಗ್ಬಿಟ್ರಲ್ಲ. ಅಪ್ಪ ಏನಪ್ಪ ಹೇಳ್ತೀಯ ನೀನು, ನಾನು ನೀನು ಇಲ್ವೇ? ಓ ಹೌದಲ್ವಾ, ಸರಿ ನಡಿಲ್ಲ ನಮಗೆ ಯಾಕೆ. ಶಿವರಾಜು ಮಿಲ್ ಓನರ್ ಹತ್ರ ಏನ್ ಮಾತಾಡಿರ್ಬೋದು? ಲೇ ಆ ಮಾನ್ ಗೇಟ್ ನನ್ ಮಗ ಮಿಲ್ ಓನರ್ ಹತ್ರ ಏನಾದ್ರೂ ಮಾತಾಡ್ಕೊಳ್ಳಿ ಬಿಡ್ಲ, ನಮಗೇನಾಗ್ಬೇಕು? ಆದ್ರೂ ನಮ್ಮನ್ ನೋಡಿದ ತಕ್ಷಣ ಮಾತಾಡ್ಸಕ್ ಬಂದ ನೋಡು, ಥೋ ನಿಜವಾಗ್ಲೂ ಮರ್ಯಾದೆ ಇಲ್ದೇ ಅನ್ಕಡ್ಲ. ಲೋ ಮಗನೇ ಅದನ್ನೆಲ್ಲ ನೀನ್ ಮನ್ಸಲ್ಲಿ ಮಡಿಕಬೇಡ ಕಣ್ಲ, ಬಿಟ್ಟಾಕು ನೋಡು. ಮೊದ್ಲು ನೀನ್ ನನ್ನ ಕೈಗೆ ಮೊಮ್ಮಗನೋ ಮೊಮ್ಮಗಳನ್ನೋ ಕೊಡೋದ್ ನೋಡ್ಲಾ? ಅಪ್ಪ ಅದಕ್ಕೇನಪ್ಪ ಅರ್ಜೆಂಟ್ ಈಗ? ಲೋ ಮಗನೇ ನಾನು ಮದುವೆ ಆಗೋ ಹತ್ತೇ ತಿಂಗಳಿಗೆ ನನ್ನ ಅಪ್ಪ ಆಗಿದೆ ಕಣ್ಲ, ಅರ್ಜೆಂಟಾಗಿ ಮಾಡೋ ಕೆಲಸನ ಅರ್ಜೆಂಟಾಗೆ ಮಾಡಬೇಕು ಕಣ್ಲ. ಯಾಕೆ ನಿನ್ನ ಹೆಂಡ್ರು ಒಪ್ಕೋತಾ ಇಲ್ವಾ ಹೇಳ್ಲ, ಏನಾದ್ರೂ ಕಿರಿಕ್ ಮಾಡ್ತಾವಳ? ಅಪ್ಪ ಹಾಗೆಲ್ಲ ಏನೂ ಇಲ್ಲ. ಇಲ್ಲಿ ನೋಡು, ನಿನ್ನ ಎಣ್ಣೆಗೆ ನನ್ನ ಉಪ್ಪಿನಕಾಯಿ ಮಾಡ್ಕೋಬೇಡ. ನೋಡ್ಲಾ ಮಗನೇ, ಕುಡಿದ್ ಮತ್ತಲ್ಲಿ ನಾನು ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಈಗ ನಾನು ಮಾತಾಡೋ ಮಾತನ್ನ ನಿನ್ನ ಮನ್ಸಲ್ಲಿ ಇಟ್ಕೋ, ಒಂದಲ್ಲ ಒಂದಿನ ಪ್ರಯೋಜನಕ್ಕೆ ಬರ್ತದೆ ಕಣ್ಲ. ಒಬ್ಬ ಗಂಡ್ಸ್ ಎಡು ಬೀಳೋದು ಎಲ್ಲಿ ಗೊತ್ತೇನ್ಲ? ಬೆಡ್ರೂಮ್ನಾಗೆ. ಅಲ್ಲಿ ನಿನಗೆ ಬರೋ ಎಲ್ಲ ಸವಾಲುಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಂತ್ಕೊಬಿಟ್ಟೆ ಅಂತಂದ್ರೆ ಜೀವನ ಪೂರ್ತಿ ರಾಜನಂಗಿರ್ತೀಯ ಕಣ್ಲ. ಅದನ್ ಬಿಟ್ಟು ಹೆಂಡತಿ ಮಾತಿಗೆ ಉಂಡ ಬಸವ ಅಂತಂದ್ರೆ ಹ್ಞೂ, ಉಂಡಿಲ್ವ ಬಸವ ಅಂತಂದ್ರೆ ಹ್ಞೂ. ಹಂಗ ಅನ್ಕಂಡು ತಲೆ ಅಲಾಡ್ಸ್ಕೊಂಡು ಕೂತಿದ್ರೆ ಸಾನೆ ಕಷ್ಟ ಆಗ್ಬಿಡ್ತದೆ. ಇಷ್ಟು ದಿನ ಇಂದ್ರ ಆಗಿದ್ ನೀನು ಮುಂದೆ ರಾಜೇಂದ್ರ ನಂಗೆ ಬದುಕ್ಬೇಕು ಕಣ್ಲ. ಮಗನೇ ಯಾಕ್ಲ ಭಯವೇನ್ಲ? ಏ ತಗಳ ನೀನು ಒಂದು ರೌಂಡ. ಅಪ್ಪ ನನಗೆ ಬೇಡ ಸುಮ್ಮನೆ ಇರು, ನಾನು ಕುಡಿಯೋದಿಲ್ಲ ಅಂತ ಪ್ರಮಾಣ ಎಲ್ಲ ಮಾಡಿದ್ದೀನಲ್ವಾ, ಈ ವಿಚಾರ ನಿನಗೂ ಗೊತ್ತು, ಮತ್ತೆ ಕುಡಿ ಅಂತ ಹೇಳ್ತಿದ್ಯಲ್ಲ. ದಯವಿಟ್ಟು ನನ್ನ ಕುಡಿ ಅಂತ ಹೇಳ್ಬೇಡ, ಈ ಎರಡು ಗ್ಲಾಸ್ ಹಾಕಿರೋದು ನಿನಗೋಸ್ಕರನೇ, ದಯವಿಟ್ಟು ನೀನೇ ಕುಡ್ಕೋ. ಏನಾ ಒಳ್ಳೆ ಬುದ್ಧಿ ಕಲಿ ಅಂತ ಹೇಳ್ತೀನಪ್ಪ, ಇಲ್ಲ ನಾನು ಕೆಟ್ಟವನಾಗಿ ಇರ್ತೀನಿ ಅಂದ್ರೆ ನಿನ್ನಿಷ್ಟ ಇದ್ಗೋ. ಸರಿ ಕಣ್ಣ ಮಗನೇ, ಇದನ್ನ ಕುಡಿಬೇಡ, ನಂತವ ಇನ್ನೂ ಒಂದ್ ಎರಡು ಅಸ್ತ್ರ ಅವೆ, ಅದನ್ನ ಪ್ರಯೋಗ ಮಾಡ್ತೀಯಾ, ಆಗ ತಾನಾಗೆ ಧೈರ್ಯ ಬಂದಿದೆ. ಏನಪ್ಪ ಅದು? ಬಿಸಿ ಬಿಸಿ ಮಲ್ಲಿಗೆ ಹೂವ ಬಾಡೋಗ್ದಿರೋ ಅಲ್ವ? ಏನ ಬಿಸಿ ಬಿಸಿ ಮಲ್ಲಿಗೆ ಹೂವನ? ಏ ಅಲ್ಲ ಅಲ್ಲ ಅಲ್ಲ, ಬಿಸಿ ಬಿಸಿ ಹಲ್ವ ಬಾಡೋಗ್ದಿರೋ ಮಲ್ಲಿಗೆ ಹೂವ ಅಂದೆ. ಈ ಎರಡನ್ನು ತಗೊಂಡು ಹೋಗ್ಲ, ಆಗ ನೋಡು ನೀನು ಭಯ ಕಿಲೋಮೀಟರ್ ಗಟ್ಟಲೆ ಓಡಾಯ್ತದೆ.